ಇತ್ತೀಚೆಗೆ ರಾಜ್ಯಾದ್ಯಂತ ಬೈಕ್ ಕಳ್ಳತನದ ಪ್ರಕರಣಗಳು ಹೆಚ್ಚಾಗುತ್ತಿವೆ. ಶಿವಮೊಗ್ಗ ನಗರ ಹೊರತುಪಡಿಸಿ ಸಾಗರ, ಹೊನ್ನಾಳಿ, ದಾವಣಗೆರೆ, ಸಕ್ಕರಾಯಪಟ್ಟಣ, ರಾಮನಗರ, ಹಾಸನ, ತುಮಕೂರು ಹಾಗೂ ಮೈಸೂರು ಸೇರಿದಂತೆ ವಿವಿಧೆಡೆ 14ಕ್ಕೂ ಹೆಚ್ಚು ಬೈಕ್ಗಳು ಕಳ್ಳತನವಾಗಿವೆ. ಈ ಹಿನ್ನೆಲೆಯಲ್ಲಿ ಶಿವಮೊಗ್ಗದ ದೊಡ್ಡಪೇಟೆ ಪೊಲೀಸರು ಭರ್ಜರಿ ಕಾರ್ಯಾಚರಣೆ ನಡೆಸಿ 17ಕ್ಕೂ ಹೆಚ್ಚು ಬೈಕ್ಗಳನ್ನು ವಶಪಡಿಸಿಕೊಂಡಿದ್ದಾರೆ. ಅಪರಾಧ ದಳದ ಪಿಎಸ್ಐ ಶ್ರೀನಿವಾಸ್ ಅವರ ಮುಂದಾಳತ್ವದಲ್ಲಿ ಒಂದು ತಂಡವನ್ನು ರಚಿಸಿ 20 ದಿನಗಳಲ್ಲಿ ಆರೋಪಿ ಸಹಿತ ಬೈಕ್ಗಳನ್ನು ಪತ್ತೆ ಮಾಡಲಾಗಿದೆ. ಈ ಕಾರ್ಯಕ್ಕೆ ಶಿವಮೊಗ್ಗ ರಕ್ಷಣಾಧಿಕಾರಿಗಳಾದ ಮಿಥುನ್ ಕುಮಾರ್ ಅವರು ಶ್ಲಾಘಿಸಿದ್ದಾರೆ. ವಾಹನಗಳ ಪತ್ತೆ ಕಾರ್ಯದಲ್ಲಿ ಅಪರಾಧ ವಿಭಾಗದ ಪಿಎಸ್ಐ ಶ್ರೀನಿವಾಸ್ ಆರ್, ಪಿಎಸ್ಐ ತಿಮ್ಮಪ್ಪ, ಸಿಎಸ್ಸಿ ಪಾಲಾಕ್ಷ ನಾಯಕ್, ಸಿಪಿಸಿ ಚಂದ್ರನಾಯಕ್ ಎಂ, ಸಿಪಿಸಿ ಹೇಮಂತ್ ಕುಮಾರ್, ಸಿಪಿಸಿ ಪುನೀತ್, ಸಿಪಿಸಿ ಮನೋಹರ್, ಸಿಪಿಸಿ ನಿತೀಶ್, ಸಿಪಿಸಿ ನಿತಿನ್, ಮಪಿಸಿ ಸುಮಿತ್ರಾಬಾಯಿ ಸೇರಿದಂತೆ ಇನ್ನು ಅನೇಕರು ಭಾಗಿಯಾಗಿದ್ದರು. ಇದಲ್ಲದೆ ಇನ್ನು 3 ಪ್ರತ್ಯೇಕ ಪ್ರಕರಣಗಳಲ್ಲಿ 3 ಬೈಕ್ಗಳನ್ನು ಸಹ ತಂಡ ವಶಪಡಿಸಿಕೊಂಡಿದೆ. ದೊಡ್ಡಪೇಟೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನವೆಂಬರ್ ತಿಂಗಳಲ್ಲಿ ಒಂದು ಬೈಕ್ ಕಳವು ಪ್ರಕರಣ ದಾಖಲಾಗಿರ್ತದೆ. ಅದನ್ನು ತನಿಖೆ ಮಾಡಿಕೊಂಡು ನಮ್ಮ ಇನ್ಸ್ಪೆಕ್ಟರ್ ರವಿ ಪಾಟೀಲ್ ಅವರು ಮತ್ತು PSI ಶ್ರೀನಿವಾಸ್ ಅವರು ಮತ್ತು ತಿಮ್ಮಪ್ಪ ಆ್ಯಂಡ್ ಟೀಮ್ ನಮ್ಮ DYSP ಬಾಲರಾಜನ್ ಅವರು ಆ್ಯಂಡ್ ಅನಿಲ್ ಆಲ್ಸೋ ಇವರ ಒಂದು ನೇತೃತ್ವದಲ್ಲಿ ಭಾಳ ಒಳ್ಳೆಯ ಕಾರ್ಯಾಚರಣೆ ಮಾಡಿ ಸುಮಾರು 17 ಬೈಕ್ಗಳನ್ನ ರಿಕವರಿ ಮಾಡಿದ್ದಾರೆ. ರಿಕವರಿ ಮಾಡಿ ಆರೋಪಿತನ ಕರ್ಕೊಂಡು ಬಂದು ವಿಚಾರಣೆ ಮಾಡಿ ನೋಡಲಾಗಿ ಆತ ಈ ಬೈಕ್ ಕಳವು ಪ್ರಕರಣಗಳನ್ನ ಸಾಕಷ್ಟು ಜಿಲ್ಲೆಗಳಲ್ಲಿ ಮಾಡಿರ್ತಾನೆ. ಹಾಸನ ಜಿಲ್ಲೆಯಲ್ಲಾಗಿರುತ್ತೆ, ರಾಮನಗರ ಜಿಲ್ಲೆಯಲ್ಲಿ, ದಾವಣಗೆರೆ ಮತ್ತು ನಮ್ಮ ಶಿವಮೊಗ್ಗ ಜಿಲ್ಲೆ ಎಲ್ಲ ಒಟ್ಟು 17 ಬೈಕ್ಗಳನ್ನ ರಿಕವರಿ ಮಾಡಿಕೊಂಡು ಇದರ ಒಟ್ಟು ಮೊತ್ತ ಸುಮಾರು 10.5 ಲಕ್ಷ ರೂಪಾಯಿ ಆಗಿರ್ತದೆ. ಈ ಒಂದು ಒಳ್ಳೆ ಕಾರ್ಯಾಚರಣೆ ಮಾಡಿರ್ತಕ್ಕಂಥ ಟೀಮಿಗೆ ಅಪ್ರಿಸಿಯೇಷನ್ ಮತ್ತು ರಿವಾರ್ಡ್ ಕೂಡ ಘೋಷಣೆ ಮಾಡಲಾಗಿರ್ತದೆ.